ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹೆಣ್ಣನ್ನು ನೋಯಿಸದೆ ಗೌರವಿಸಿ ಎಂದು ಸಚಿವ ಟಿವಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ಸಚಿವರು ಭಾಗಿಯಾಗಿದ್ದರು. ಜನ್ಮ ನೀಡಿ ನಮ್ಮನ್ನ ಸಲಹುವ ಮಾತೃ ಸ್ವರೂಪಿ ಹೆಣ್ಣಿನ ಮನಸ್ಸನ್ನ ನೋಯಿಸದೆ ಅರ್ಥ ಮಾಡಿಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಹಾಗೂ ಸ್ತ್ರೀಶಕ್ತಿ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನ ದ್ವಿತೀಯ ಸ್ಥಾನದಲ್ಲಿ ನೋಡಲಾಗುತ್ತಿದೆ. ಆದರೆ ದೇವರ ಸೃಷ್ಟಿಯಲ್ಲಿ ಹೆಣ್ಣು ಗಂಡೆಂಬ ವ್ಯತ್ಯಾಸವಿಲ್ಲ. ಕತೆ ಕವನಗಳಲ್ಲಿ ದೇವತೆಯೆಂದು ಬಾಣಿಸುವ ನಾವು ನಿಜ ಜೀವನದಲ್ಲಿ ಕಡೆಗಣಿಸುತ್ತೇವೆ. ಹೆಣ್ಣಿನಲ್ಲಿ ದುಷ್ಟ ಗುಣಗಳನ್ನು ನಿಯಂತ್ರಿಸುವಂತಹ ಶಕ್ತಿ ಅಡಗಿದ್ದು ಗಂಡಿನ ಎಲ್ಲ ಯಶಸ್ಸಿನ ಹಿಂದೆ ಪ್ರೇರಣೆಯಾಗಿರುತ್ತಾಳೆ. 100ಕ್ಕೂ ಹೆಚ್ಚು ಮಹಿಳಾ ಪರ ಕಾನೂನುಗಳು ಜಾರಿಯಲ್ಲಿದ್ದರೂ ಹೆಣ್ಣಿನ ಹೆಸರಿನಲ್ಲಾಗುವ ದೌರ್ಜನ್ಯ ಇನ್ನೂ ನಿಂತಿಲ್ಲ. ಹೆಣ್ಣನ್ನ ಗೌರವ ದರಗಳಿಂದ ಕಾಣುವ ಸಂಸಾರಗಳು ಮಾತ್ರ ಸಖಿಯಾಗಿರುತ್ತವೆ ಎಂದು ನಾವೆಲ್ಲ ಮನಗಣಬೇಕು. ಮಹಿಳೆಯರ ಮೇಲಾಗುವ ಅತ್ಯಾಚಾರ ಪ್ರಕರಣವನ್ನ ಅತಿ ರಂಜಿಸಿ ಪ್ರಸಾರ ಮಾಡುವುದನ್ನ ಮಾಧ್ಯಮಗಳು ನಿಲ್ಲಿಸಬೇಕು. ಇದರಿಂದ ಹೆಣ್ಣಿನ ಮೇಲಿರುವ ಸದಾಭಿಪ್ರಾಯಗಳಿಗೆ ಕುಂದುಂಟಾಗುವ ಸಾಧ್ಯತೆ ಇದೆ ಎಂದು ಮನವಿ ಮಾಡಿದರು. ಒಬ್ಬರಲ್ಲಿ ಇನ್ನೊಬ್ಬರನ್ನು ತೋರಿಸಿ ನೋಡೋಣ. ಇವತ್ತರೆಗೂ ನನ್ನ ದೃಷ್ಟಿನಲ್ಲಿ ನಾನು ಯಾರಿಗೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದೇ ಈ ದೈವಶಕ್ತಿ ಅಂತಕ್ಕಂಥದ್ದು. ಆ ದೈವಶಕ್ತಿ ಅಡಗಿರ್ತಕ್ಕಂಥದ್ದು ಹೆಣ್ಣು ಮಗಳಿನಲ್ಲಿ ಮಾತ್ರ, ಆ ತಾಯಿತನದಲ್ಲಿ ಮಾತ್ರ, ಹೆಣ್ಣಿನಲ್ಲಿ ಮಾತ್ರ ಆಗ್ತದೆ. ಅಂತ ತಾಯಿ ಇವತ್ತು ಪ್ರಾಧಾನ್ಯತೆ ಕೊಡದೆ ಹೋದ್ರೆ ನಾವೇ ಅರ್ಥ ಮಾಡ್ಕೊಳ. ನಾನು ಶಾಸಕನಾಗಿ ಈ 15ನೇ ತಾರೀಕಿಗೆ 40 ವರ್ಷ ಆಯಿತು ನಾನು ವಿಧಾನಸಭೆ ಪ್ರವೇಶ ಮಾಡಿ. ಇವತ್ತು ನಾವು ಸ್ತ್ರೀ ಶಕ್ತಿ ಸಂಘಗಳನ್ನು ಅಂತೇಳಿ ಮಾಡಬೇಕು ಅಂತ ಹೊರಟಾಗ ಬಹಳಷ್ಟು ವಿರೋಧ, ವಿಧಾನಸಭೆಯಲ್ಲೂ ವಿರೋಧದ ಮಾತು ಬಂತು. ಸ್ತ್ರೀ ಶಕ್ತಿಗಳ ಸಂಘದಲ್ಲಿ ಹೆಸರಿನಲ್ಲಿ ನೀವೆಲ್ಲ ಏನೆಲ್ಲ ಮಾಡ್ತೀರಿ, ಅದೇನು ಪ್ರಯೋಜನ ಆಗೋದಿಲ್ಲ. ಅಂದರೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಮಾಡಿದ್ದೆ. ಆದರೆ ನಮ್ಗೆ ಅನುಭವ ಆಗಿತ್ತು ಅಂತ ಹೇಳಿದ್ರೆ, ಸ್ತ್ರೀಶಕ್ತಿ ಸಂಘಗಳನ್ನು ಮಾಡಿದ ಮೇಲೆ ಅವರಿಗೆ ಸಾಂಕೇತಿಕವಾಗಿ 5,000 ರೂಪಾಯಿ ಕೊಡಬೇಕು ಅಂತೇಳಿ ಅವತ್ತು ನಾವು ಶಾಸಕ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಅನಿಸ್ ಕಣ್ಮಣಿ ಜಾಯ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಇತರರು ಭಾಗವಹಿಸಿದರು. ಇದೇ ವೇಳೆ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದಿದ್ದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಲೋಕಾಯುಕ್ತರಿಗೆ ಚಾಕು ಏರಿದ ಆರೋಪಿ ತೇಜರಾಜನನ್ನು ತುಮಕೂರಿಗೆ ಕರೆತಂದು ಪೊಲೀಸರು ತಪಾಸಣೆ ನಡೆಸಿದರು. ಲೋಕಾಯುಕ್ತ ನ್ಯಾಯಮೂರ್ತಿಗೆ ವಿಶ್ವನಾಥ್ ಶೆಟ್ಟಿ ಅವರಿಗೆ ಚೂರಿ ಇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ತೇಜರಾಜ್ ಶರ್ಮನನ್ನ ಬೆಂಗಳೂರು ವಿಧಾನಸೌಧ ಠಾಣೆ ಪೊಲೀಸರು ತುಮಕೂರು ನಗರಕ್ಕೆ ಕರೆತಂದು ಸ್ಥಳ ಮಹಜಾರು ನಡೆಸಿದರು. ನಗರದ ಬಿದಿರುಮಳೆ ತೋಟದ ಮನೆಗೆ ತೇಜರಾಜ್ನನ್ನ ಕರೆತಂದ ಪೊಲೀಸರು ಆತ ವಾಸವಿದ್ದ ರೂಂ ಪರಿಶೀಲನೆ ನಡೆಸಿದರು. ಸುಮಾರು 20 ನಿಮಿಷ ಪರಿಶೀಲನೆ ನಡೆಸಿ ಆರೋಪಿ ತೇಜರಾಜ್ನಿಂದ ಮಾಹಿತಿ ಪಡೆದು ಮನೆಯಲ್ಲಿದ್ದ ಒಂದಷ್ಟು ಫೈಲ್ ಸೇರಿದಂತೆ ಹಲವು ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಕಳೆದ 4 ತಿಂಗಳ ಹಿಂದೆ ಬಿದಿರುಮಲೆ ತೋಟದ ಶಂಕರಪ್ಪ ಎಂಬುವವರ ಮನೆಯ 2ನೇ ಅಂತಸ್ತಿನಲ್ಲಿರುವ ರೂಂ ಬಾಡಿಗೆಗೆ ಪಡೆದು ವಾಸವಾಗಿದ್ದ. ಈತನ ವರ್ತನೆಯೇ ವಿಚಿತ್ರವಾಗಿತ್ತು. ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಎಂದು ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ. ಈ ಮುಂಚೆ ಎಸ್ಎಸ್ಪುರಂನಲ್ಲಿ ವಾಸವಿದ್ದ ರೂಂಗೂ ಆರೋಪಿ ತೇಜರಾಜ್ ಶರ್ಮನನ್ನ ಕರೆದೊಯ್ದು ಅಲ್ಲೂ 15 ನಿಮಿಷ ಕಾಲ ಪರಿಶೀಲನೆ ನಡೆಸಿದ್ರು. ತನ್ನ ಕೃತ್ಯಕ್ಕೆ ಪೂರ್ವ ತಯಾರಿ ಮಾಡಿಕೊಂಡಿದ್ದ ತೇಜರಾಜ್ ಭವಿಷ್ಯ ಜ್ಯೋತಿಷ್ಯವನ್ನ ಅಪಾರವಾಗಿ ನಂಬುತ್ತಿದ್ದ. ಬುಧವಾರ ತನಗೆ ಅದೃಷ್ಟ ದಿನ ಎಂದು ಭಾವಿಸಿದರಂತೆ. ಹಾಗಾಗಿ ತನ್ನ ಕೃತ್ಯಕ್ಕೆ ಬುಧವಾರದಂತೆ ಯೋಜನೆ ರೂಪಿಸಿದ. ಧರ್ಮ ಉಳಿಯಬೇಕು, ಅಧರ್ಮ ಭ್ರಷ್ಟಾಚಾರ ಹೋಗಲಾಡಿಸಲು ನಾನು ಹೋರಾಟ ಆರಂಭಿಸಿದೆ ಎಂದು ಆರೋಪಿಸಿ ತೇಜರಾಜ್ ಶರ್ಮಾ ಪೊಲೀಸರಿಗೆ ತಿಳಿಸಿದ್ದಾನೆ ಎನ್ನಲಾಗಿದೆ. ವಿಧಾನಸೌಧ ಠಾಣೆ ಇನ್ಸ್ಪೆಕ್ಟರ್ ಶಂಕರಾನಂದ್, ತುಮಕೂರು ಸಿಪಿಐ ರಾಧಾಕೃಷ್ಣರ ನೇತೃತ್ವದಲ್ಲಿ ಪರಿಶೀಲನೆ ಕಾರ್ಯ ಮಾಡಲಾಗಿತ್ತು. ಬಿದಿರುಮಳೆ ತೋಟ ಹಾಗೂ ಎಸ್ಎಸ್ಪುರಂನಲ್ಲಿ ಪರಿಶೀಲನೆ ವೇಳೆ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.
ಸ್ಥಳೀಯರು ಆರೋಪಿ ನೋಡಲು ಕುತೂಹಲದಿಂದ ಕಾಯುತ್ತಿದ್ದರು. ವರದಕ್ಷಿಣೆ ವಿರೋಧಿ ವೇದಿಕೆಯಿಂದ ತುಮಕೂರಿನಲ್ಲಿ ಮಹಿಳಾ ದಿನಾಚರಣೆ ನಡೆಯಿತು. ಈ ವೇಳೆ ಮೂವರು ಸಾಧಕ ಮಹಿಳೆಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶ್ವ ಮಹಿಳಾ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ ತೆರೆಮರೆಯಲ್ಲಿ ಸಾಧನೆ ಮಾಡಿದ ಮೂವರು ಮಹಿಳೆಯರು ಸಾಧಕ ಪ್ರಶಸ್ತಿ ಪಡೆದರು. ವರದಕ್ಷಿಣೆ ವಿರೋಧಿ ವೇದಿಕೆ, ಸಾಂತ್ವನ ಕುಟುಂಬ ಸಲಹಾ ಕೇಂದ್ರ ತುಮಕೂರಿನಲ್ಲಿ ಏರ್ಪಡಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಮಹಿಳೆಯರು ಪ್ರಶಸ್ತಿ ಸ್ವೀಕರಿಸಿದರು. ರುದ್ರಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಟಿಕೆ ಯಶೋಧ ಗುಳೆಯ ಅವರಿಗೆ, ಡಾ ಜಿ ಪರಮೇಶ್ವರ್ ಅವರ ತಾಯಿ ಗಂಗಮಾಳಮ್ಮ ಗಂಗಾಧರಯ್ಯ ಸ್ಮಾರಕ ಮಹಿಳಾ ಚೇತನ ಪ್ರಶಸ್ತಿ ನೀಡಲಾಯಿತು. ಫುಟ್ಪಾತ್ನಲ್ಲಿ ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡುವ ಪುಸ್ತಕ ಪರಿಚಾರಿಕೆ ತುಮಕೂರಿನ 78 ವರ್ಷದ ಯಶೋಧಮ್ಮ ನರಸಿಂಹಮೂರ್ತಿ ಅವರಿಗೆ, ಸಿ ಚನ್ನಿಗಪ್ಪರ ತಾಯಿ ಚನ್ನಮ್ಮ ಚನ್ನರಾಯಪ್ಪ ಸ್ಮಾರಕ ಮಹಿಳಾ ಸಾಧಕಿ ಪ್ರಶಸ್ತಿ ವಿತರಿಸಲಾಯಿತು. ಬಿಸಿಯೂಟ ನೌಕರರ ಸಂಘಟನೆಯಲ್ಲಿ ಸಕ್ರಿಯ ಹೋರಾಟದಲ್ಲಿ ತೊಡಗಿರುವ ಶಿರಾ ತಾಲೂಕು ತಾವರೆಕೆರೆಯ ಶಾಂತಮ್ಮ ಅವರು ಟಿಆರ್ ರೇವಣ್ಣರ ಪತ್ನಿ ಸರೋಜಮ್ಮ ರೇವಣ್ಣ ಸ್ಮಾರಕ ಶ್ರಮಜ್ಯೋತಿ ಪ್ರಶಸ್ತಿ ಪಡೆದರು. ನಗರದ ಕನ್ನಡ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿ, ಜಿಲ್ಲಾ ಪಂಚಾಯತಿ ಸದಸ್ಯ ಶಾಂತಲಾ ರಾಜಣ್ಣ ಮೂವರು ಮಹಿಳೆಯರಿಗೆ ಪ್ರಶಸ್ತಿ ವಿತರಿಸಿ ಸನ್ಮಾನಿಸಿ ಗೌರವಿಸಿದರು. ನಂತರ ಮಾತನಾಡಿದ ಶಾಂತಲಾ ರಾಜಣ್ಣ, ಮಹಿಳೆಯರು ಸಾಧನೆ ಮಾಡಲು ವಿಫಲ ಅವಕಾಶಗಳಿವೆ, ಹಿಂಜರಿಕೆ ಬಿಟ್ಟು ತಮ್ಮ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಸಾಧಿಸಿ ತಮ್ಮ ಶಕ್ತಿ ತೋರಿಸಿ ಎಂದರು. ಎಲ್ಲಾ ರಂಗದಲ್ಲೂ ಮಹಿಳೆಯರು ಗಂಡಿಗೆ ಸಮಾನವಾಗಿ ದುಡಿಯುತ್ತಿದ್ದಾರೆ. ಕೆಲ ಕುಟುಂಬಗಳಲ್ಲಿ ಹೆಣ್ಣೆ ಪ್ರಧಾನವಾಗಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾಳೆ. ಮಹಿಳೆಯರು ತಮ್ಮ ಶಕ್ತಿ ಸಾಮರ್ಥ್ಯ ತಿಳಿದು ಸಾಧನೆ ಮಾಡಬೇಕು ಎಂದರು. ಕುಟುಂಬ ನಿರ್ವಹಣೆಯಲ್ಲಿ ಪ್ರಮುಖ ಜವಾಬ್ದಾರಿ ಹೊಂದಿರುವ ಮಹಿಳೆಯರು ತಮ್ಮ ಮಕ್ಕಳನ್ನ ಉತ್ತಮ ಪ್ರಜೆಗಳಾಗಿ ರೂಪಿಸುವ ಹೊಣೆಗಾರಿಕೆ ಇದೆ. ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಿ ಯಶಸ್ವಿಯಾಗಬೇಕು ಎಂದು ಶಾಂತಲಾ ರಾಜಣ್ಣ ಹೇಳಿದರು. ಮಹಿಳಾ ಪರವಾಗಿನೂ ಹೇಳಬೇಕು ಅನ್ಕೊಂತೀನಿ, ಆದ್ರೆ ಮಹಿಳೆಯರಿಂದಲೇ ದೌರ್ಜನ್ಯಗಳನ್ನ ಹೆಣ್ಣು ಮಕ್ಳಿಗೆ ಆಗುವಂತದನ್ನು ನಾನು ಸಾಮಾನ್ಯವಾಗಿ ನೋಡ್ತಾ ಇರ್ತೀನಿ. ಹಾಗಾಗಿ ಗಂಡಿನಿಂದಲೇ ಹೆಣ್ಣಿಗೆ ಒಂದು ಕಷ್ಟ ಬರುತ್ತೆ ಅನ್ನೋದಕ್ಕಿಂತ ನಾವು ಹೆಣ್ಣಾಗಿಯೂ ಸಹ ನಾವು ಅರ್ಥ ಮಾಡಿಕೊಂಡು ಒಬ್ಬ ಸೊಸೆಯಾಗಿ ಮಗಳಿಗಾಗಿ ಇಲ್ಲ ಪಕ್ಕದ ಅಕ್ಕಪಕ್ಕದ ಒಂದು ಬರುವಂತ ಹೆಣ್ಣು ಮಕ್ಕಳಲ್ಲಿ ನಾವು ಯಾವ ರೀತಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದು ನಾವೆಲ್ಲರೂ ನಿಜವಾಗ್ಲೂ ಕಲಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರನ್ನೂ ಸಹ ಹೆಜ್ಜೆಯನ್ನ ಮುಂದಿಡಬೇಕಾಗಿದೆ. ಮಹಿಳೆ ಇವತ್ತು ನಾನೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿದ್ರೆ ಇವತ್ತು ವಿಮಾನವನ್ನ ಚಾಲನೆ ಮಾಡಿರ್ಬೋದು, ಗಗನ ಯಾತ್ರಿ ಇರ್ಬೋದು, ಎಲ್ಲಾ ರಂಗಗಳಲ್ಲಿ ಹೆಣ್ಣು ಮಕ್ಕಳು ತಾನು ಗಂಡಿಗೆ ಸರಿಸಮಾನಗಳು ಅಂತ ತೋರಿಸಿದೆ. ಅದೇ ರೀತಿ ಗಂಡು ಮಕ್ಕಳು ಸಹಿತ ಇಬ್ರು ದುಡಿಯೋರ್ ಮನೆಯಲ್ಲಿ ಬೆಳಿಗ್ಗೆ ಒಂದು ಕೆಲಸ ಒಬ್ರೊಬ್ರು ಮಾಡ್ತಾರೆ, ಎಲ್ಲಾ ಮನೇಲಿ ಒಂದು ಹೇಳಲ್ಲ, ಒಂದು 40% ಆದ್ರೂ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಗಂಡು ಮಕ್ಕಳ ಸಹಕಾರ ಇರುತ್ತೆ ಅಂತ ಹಾಗಾಗಿ ಇವತ್ತು ನಾವು ಮಹಿಳಾ ಸಮಾವೇಶವನ್ನ ಮಾಡುವಂಥದ್ದು, ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸೋದು ನಮಗೆ ಎಲ್ಲೋ ಹಿಂದೆ ಕೆಳಿತಾ ಇದ್ದೀವಿ ಅಂತ ಅಲ್ಲ, ನಮ್ಮ ಒಂದು ಹಕ್ಕು. ಏನಿವತ್ತು ಸಹಬಾಳ್ಮೆ ಅಂತ ಹೇಳ್ತೀವಿ, ಆ ನಿಟ್ಟಿನಲ್ಲಿ ನಮಗೆ ಎಲ್ಲಾ ಒಂದು ರಂಗಗಳಲ್ಲಿ ಎಲ್ಲಾ ಒಂದು ವಿಚಾರಗಳಲ್ಲಿ ನಮಗೆ ಸಹ ಮತ ಮತ್ತು ಸಹಬಾಳ್ಮೆ ಮತ್ತು ಸಮಪಾಲನ್ನ ನಾವು ಕೇಳುವಂತ ವ್ಯವಸ್ಥೆಯಲ್ಲಿರ್ತೀವಿ. ವರದಕ್ಷಿಣೆ ವಿರೋಧಿ ವೇದಿಕೆಯ ಅಧ್ಯಕ್ಷೆ ಅನ್ನಪೂರ್ಣ ವೆಂಕಟ ನಂಜಪ್ಪ, ಮಹಿಳಾ ಚಿಂತಕಿ ಎನ್ ಇಂದಿರಮ್ಮ, ಶಾಸಕ ಡಾ ರಫೀಕ್ ಅಹಮದ್ ಪತ್ನಿ ಆಯಿಷಾ ರಫೀಕ್ ಅಹಮದ್, ಕಾರ್ಮಿಕ ಮುಖಂಡ ಟಿಆರ್ ರೇವಣ್ಣ ಮೊದಲಾದವರು ಭಾಗವಹಿಸಿದ್ದರು. ಕೈಗಾರಿಕೆಗೆ ಜಮೀನು ಸ್ವಾಧೀನದಿಂದ ತರಕಾರಿ ಬೆಳೆಯುವ ತಿಗಳ ಸಮುದಾಯಕ್ಕೆ ಪೆಟ್ಟು ಬಿದ್ದಿದೆ ಎಂದು ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಕೈಗಾರಿಕೆಗಾಗಿ 100 ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡ ಪರಿಣಾಮವಾಗಿ ತರಕಾರಿ ಬೆಳೆಯುವ ತಿಗಳರ ಸಮಾಜಕ್ಕೆ ಭಾರಿ ಪೆಟ್ಟು ಆಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ತುಮಕೂರಿನಲ್ಲಿ ಅಖಿಲ ಕರ್ನಾಟಕ ತಿಗಳ ಕ್ಷೇಮಾಭಿವೃದ್ದಿ ಸಂಘ, ತಿಗಳರ ಸಮಾಜದ ಇತರೆ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ತಿಗಳ ಸಮಾಜದ ಜಾಗೃತಿ ಸಭೆ ಹಾಗೂ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಕೈಗಾರಿಕೆಗಾಗಿ 100 ಎಕರೆ ಭೂ ಸ್ವಾಧೀನ ಆದರೂ ಸಹ 1-2 ಎಕರೆಯಲ್ಲೇ ತಿಗಳ ಸಮುದಾಯದವರು ತರಕಾರಿ ಬೆಳೆದು ಸ್ವಾಭಿಮಾನಿಗಳಾಗಿದ್ದಾರೆಂದು ಸಚಿವರು ಪ್ರಶಂಸಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ತಿಗಳ ಸಮಾಜ ಸೇರಿದಂತೆ ಎಲ್ಲಾ ವರ್ಗದ ಸಮಾಜಕ್ಕೆ ಪ್ರಾಧಾನ್ಯತೆ ನೀಡುವ ಮೂಲಕ ಉತ್ತಮ ಸ್ಥಾನಮಾನ ನೀಡಿದೆ ಎಂದು ಹೇಳಿದರು. ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಎಂಎಲ್ಸಿ ರಮೇಶ್, ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ರವರು ಜಾತಿಗಿಂತ ವೈಯಕ್ತಿಕ ಪ್ರತಿಭೆ ಮೂಲಕ ಬೆಳೆದಿದ್ದಾರೆ ಎಂದರು. ಮೂಲತಃ ಯಾವುದೇ ಒಂದೆಕರೆಯಲ್ಲಿ 1/2 ಎಕರೆಯಲ್ಲಿ ತರಕಾರಿ ಬೆಳೆದು ಸ್ವಾಭಿಮಾನದ ಜೀವನವನ್ನು ಮಾಡಿದಂತ ಸಮಾಜ ಅಂತಂದ್ರೆ ಅದು ತಿಗಳ ಸಮಾಜ. ಒಬ್ಬರಿಗೆ ಒಬ್ಬರಿಗೆ ತೊಂದರೆ ಕೊಡಲಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಅವ ಕೆಲಸ ಕಾಯಕವೇ ಕೆಲಸ ಅಂತ ಹೇಳಿ
ಇವತ್ತು ಆ ಕಾಯಕದ ಮುಖೇನ ಮುಂದೆ ಸಮಾಜ ಅಂತಂದ್ರೆ ಈ ತಿಂಗಳ ಸಮಾಜ. ಈ ತಿಂಗಳ ಸಮಾಜ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ಸಮಾಜಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರಗಳಾದರೂ ಕೂಡ ಎಲ್ಲರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಎಲ್ಲರಿಗೂ ಸಮಪಾಲು ಸಮಪಾಲು ಅಂತಕ್ಕಂತ ಒಂದು ಆದೇಶ ನೀಡಿದ್ರು. ಎಲ್ಲರಿಗೂ ಎಲ್ಲ ಸಮಾಜಕ್ಕೂ ಕೂಡ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಶಕ್ತಿ ಅನ್ನತಕ್ಕಂಥದ್ದು ನಮ್ಮ ಪರಿಕಲ್ಪನೆ. ಹಾಗಾಗಿ ಎಲ್ಲ ಸಮಾಜವನ್ನು ಕೂಡ ಗುರುತಿಸಿ ಅಧ್ಯಕ್ಷರನ್ನು ಮಾಡತಕ್ಕಂಥದ್ದು ಮತ್ತು ಪ್ರಾತಿನಿಧ್ಯ ಕೊಡತಕ್ಕಂಥದ್ದು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು. ಬಹುಶಃ ಇವತ್ತು ನಿಮ್ಮಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅವಕಾಶ ಇರತಕ್ಕಂಥದ್ದು ಅಂದ್ರೆ ಹುಟ್ಟೂರು ಮತ್ತು ಹುಬ್ಬಿ ಎರಡು ಕಡೆ ಬಹಳಷ್ಟು ಸಮಾಜ ಇದೆ. ಆದರೆ ಸಮಾಜದ ಮುಖಂಡರು ಇವತ್ತು ಯಾವುದೇ ವಿಧಾನ ಪರಿಷತ್ ಸದಸ್ಯ ಪಿಆರ್ ರಮೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ತಿಗುಳ ಸಮುದಾಯದವರನ್ನ ಗುರುತಿಸಿ ರಾಜಕೀಯ ಪ್ರಾತಿನಿಧ್ಯ ನೀಡಿದ್ದಕ್ಕಾಗಿ ಅಭಿನಂದಿಸಿದ್ರು. ತಿಗುಳ ಜನಾಂಗದ ಮಕ್ಕಳಿಗೆ ವಿದ್ಯೆ ನೀಡುವಂತಹ ಕೆಲಸ ಆಗಬೇಕು. ಆ ನಂತರ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಸರ್ಕಾರವು ತಿಗುಳ ಜನಾಂಗದ ಅಭಿವೃದ್ದಿಗೆ ಕೋಟ್ಯಾಂತರ ರೂಪಾಯಿ ವಿನಿಯೋಗಿಸುತ್ತಿದೆ ಎಂದು ಹೇಳಿದರು. ಈ ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾಸಂಸ್ಥೆಗಳನ್ನ ಮತ್ತು ನಮ್ಮ ಸಾಮಾಜಿಕ ಚಟುವಟಿಕೆಗಳಿಗೆ ಹೆಚ್ಚಿಗೆ ಕಟ್ಟಡಗಳಿರ್ಬೋದು, ನಮ್ಮ ಒಂದು ಅಭಿವೃದ್ಧಿಗೆ ಕ್ಷಯಾಭಿವೃದ್ಧಿಗೆ ನಾವು ಅದನ್ನು ವಿನಿಯೋಗ ಪಡಿಸಿಕೊಂಡು ಈ ಜನಾಂಗದ ಒಂದು ಸಮಾಜದ ಮತ್ತು ಜನಾಂಗದ ಏಳಿಗೆಗೆ ನಾವು ಸಂಘಟನೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಆಯಿತು. ಇದು ಸಂಘಟನೆಯಿಂದ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು. ಇವತ್ತು ತಿಗಳ ಜನಾಂಗಕ್ಕೆ ಹಿಂದೆ ಬಾಬು ಅವ್ರನ್ನ ಟಿಕೆಟ್ ಕೊಟ್ಟು ಅವರಿಗೆ MLA ಪಡೆದಿದ್ರು. ಈ ಸರಿ ಅವ್ರಿಗೆ ಖಂಡಿತ ಅವರು ಸಚಿವ ಆಗ್ತದೆ. ಆದ್ರೆ ಏನೋ ಒಂದು ಕೆಟ್ಟದಾಗಿ ಅವರಿಗೆ ನಮ್ಮವರೆಲ್ಲ ಸೇರಿ ಮೋಸ ಮಾಡಿದ್ರು. ಆದ್ರೆ ಇವತ್ತು ಏಳಿಸಿದ್ದ ಇದ್ದವರಿಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ತುಮಕೂರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾದಂತಹ. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರಮೇಶ್ ಮತ್ತು ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಅಧ್ಯಕ್ಷ ರೇವಣ ಸಿದ್ದಯ್ಯರವರನ್ನ ಅದ್ದೂರಿಯಾಗಿ ಅಭಿನಂದಿಸಲಾಯಿತು. ಶಿವಗಂಗೆಯ ಮಹಾಲಕ್ಷ್ಮಿ ಮಹಾಸಂಸ್ಥಾನದ ಅಧ್ಯಕ್ಷ ಜ್ಞಾನಾನಂದ ಪುರಿ ಮಹಾಸ್ವಾಮಿಗಳು, ಬೆಂಗಳೂರಿನ ಸಾಯಿ ಮಂಜುನಾಥ ಮಹಾರಾಜ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಮಾಜಿ ಶಾಸಕ ನೇಲ ನರೇಂದ್ರ ಬಾಬು, ಕರ್ನಾಟಕ ತಿಗಳ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷ ಸುಬ್ಬಣ್ಣ ಸೇರಿದಂತೆ ತಿಗಳ ಸಮುದಾಯದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಅಖಿಲ ಕರ್ನಾಟಕ ತಿಗಳ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜು ಅಧ್ಯಕ್ಷತೆ ವಹಿಸಿದರು. ಮಹಿಳೆಯರು ಸ್ವಸಾಮರ್ಥ್ಯ ಬೆಳೆಸಿಕೊಂಡು ಸಾಧಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ಹೇಳಿದ್ದಾರೆ. ಮಹಿಳೆಯರನ್ನ ಕಟ್ಟು ಬಾಡುಗಳಲ್ಲಿ ಬಾಂಧಿಸುವ ಕಾರ್ಯವಾಗುತ್ತಿದೆ. ಇದನ್ನ ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನ ಮಹಿಳೆಯರು ಬೆಳೆಸಿಕೊಳ್ಳಬೇಕು. ಆಗಲೇ ಮಹಿಳೆ ಸಮಾಜದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳಾ ದಿನಾಚರಣೆ ಕೇವಲ ಆಚರಣೆಗೆ ಸೀಮಿತವಾಗಬಾರದು. ಮೊದಲು ಮಹಿಳೆಗೆ ಮಹಿಳೆ ಬೆಂಬಲ ಕೊಡುವುದನ್ನು ಕಲಿಯಬೇಕು. ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರತ್ತ ಬೆಟ್ಟು ಮಾಡಿ ತೋರಿಸುವುದಕ್ಕಿಂತ ಮಹಿಳೆಯರು ತಮ್ಮ ಶಕ್ತಿ ಬಗ್ಗೆ ಅರಿಯಬೇಕು. ಯಾವುದೇ ಮಹಿಳೆ ಸಾಧನೆ ಮಾಡಿದಾಗ ಮೊದಲೇ ಮಹಿಳೆಯರೇ ಬೆಂಬಲಿಸುವ ಪ್ರೋತ್ಸಾಹಿಸುವ ಕೆಲಸ ಮಾಡಿದಾಗ ಮಹಿಳೆಯರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ಮಹಿಳೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಮಕ್ಕಳನ್ನ ಹೆತ್ತು ಸಾಕುವುದಷ್ಟೇ ಕೆಲಸವಲ್ಲ. ಮಹಿಳೆ ಸಾಧನೆಯನ್ನ ಮಾಡಬಲ್ಲಳು. ಇದಕ್ಕೆ ಎಷ್ಟೋ ಮಹಿಳೆಯರು ಸಾಧನೆ ಮಾಡಿ ನಮ್ಮ ಮುಂದೆ ಸ್ಫೂರ್ತಿಯಾಗಿದ್ದಾರೆ. ಇಂಥವರನ್ನ ಆದರ್ಶವಾಗಿಟ್ಟುಕೊಂಡು ನಡೆದಾಗ ಸ್ತ್ರೀಯರು ಸಮಾಜದಲ್ಲೂ ಉತ್ತಮ ಸ್ಥಾನ ಪಡೆಯಲು ಸಾಧ್ಯ ಎಂದು ತಿಳಿಸಿದರು. Which points to inequality, where misogynist comments you will hear, how many of us fight against that? So, nimma colleagues, nimma bosses, teachers,
friends who, they all make misogynist comments all and all and every day. How many of you actually try to correct them? So above the fight today, that has to be continued. Second is, we should support the women. So now, basically, women empowerment, women progress, but we all have to say, we don't have to ladies. Now, we don't have to ladies are suppressive. But my question is, how many of us, women as a woman, support other women? ಈಗ ನೋಡಿ ನಮ್ದು ನಾನು ಇಲ್ಲಿ ಹಳ್ಳಿಯಲ್ಲಿ ಎಲ್ಲ ಹೋಗುವಾಗ ಈ ಬೇಸಿಕಲಿ ನಿಮಗೆ ಗೊತ್ತಿರುತ್ತದೆ ಸ್ವಚ್ಛ ಭಾರತ್ ಮಿಷನ್ ಒಂದು ಕಾರ್ಯಕ್ರಮ ಇದೆ. ಸೊ ಮನೆ ಮನೆ ಹೋಗಿ ಭೇಟಿ ಮಾಡಿ ಅವರಿಗೆ ಮೋಟಿವೇಟ್ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್ ಹೇಳುವಾಗ ಹೇಳ್ತೀನಿ, ಸೊ ನೀವು ಎಲ್ಲಿಂದ ನಿಮ್ದು ಗಂಡರು ಹೇಳಿದ್ದಾರೆ ಇಲ್ಲ ಅವರು ಹೊರಗಡೆ ಕೆಲಸ ದೊಡ್ಡ ಕೆಲಸ ಇದೆ ತುಮಕೂರಲ್ಲಿ ಇದೆ ಬ್ಯಾಂಗ್ಳೂರಲ್ಲಿ ಇದೆ ಕೆಲಸ ಮಾಡೋದಕ್ಕೆ ಹೋಗಿದ್ರು, ನೀವು ಏನು ಕೆಲಸ ಮಾಡ್ತಾರೆ? ನಾವೇನು ಕೆಲಸ ಮಾಡಲ್ಲ, ನಾನು ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ಅಷ್ಟೇ, ನಮ್ದೇನು ಕೆಲಸ ಇರಲ್ಲ. ಸೊ ಅಡುಗೆ ಮಾಡೋದು ಯಾರು, ಮಕ್ಕಳಿಗೆ ಸ್ಕೂಲ್ಗೆ ಬಿಡೋದು ಯಾರು, ಇದು ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಕೆಲಸ ಅಟ್ ಆಲ್. ಸೊ ಬಿಲೀವ್ ಮೀ, ಸೊ ನಾನು ಕೂಡ like 3-4 years before I also thought like, okay, sitting in house, a housewife or a homemaker is the most easiest thing one woman can do. But ega sarpa namge adar mele namge gottaayitu that is not that easy one. Sitting in the home cooking food that needs a particular skill makkalige. So ondu becoming pregnant, delivering a baby, taking care of the child, it's not an easy thing, but we hardly appreciate that. Now ವಿವಿ ಕುಲಪತಿ ಪ್ರೊಫೆಸರ್ ಜಯಶೀಲ, ಹೋರಾಟಗಾರ್ತಿ ಡಾಕ್ಟರ್ ಸಿಲ್ವಿಯಾ, ಡಾಕ್ಟರ್ ಅನಸೂಯ ಕಂಬ್ಳೆ, ಡಾಕ್ಟರ್ ಗೀತಾ ವಸಂತ ಇತರರು ಉಪಸ್ಥಿತರಿದ್ದರು. ಇದೇ 12-13ರಂದು ತುಮಕೂರಿನಲ್ಲಿ ಶಿರಡಿ ಸಾಯಿನಾಥ ಸೇವಾ ಸಮಿತಿಯ 6ನೇ ವಾರ್ಷಿಕೋತ್ಸವ ಹಾಗೂ ಬಾಬರ ಪಾದುಕೆ ದರ್ಶನ ಏರ್ಪಾಡಾಗಿದೆ. ತುಮಕೂರಿನ ರಾಮಕೃಷ್ಣ ನಗರದ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿಯ 6ನೇ ವಾರ್ಷಿಕೋತ್ಸವ ಹಾಗೂ ಇದರ ಅಂಗವಾಗಿ ಸಾಯಿಬಾಬರು ಧರಿಸುತ್ತಿದ್ದ ಪಾದುಕೆಗಳ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಶಿರಡಿಯಿಂದ ಬರುವ ಬಾಬಾರ ಪಾದುಕೆಗಳ ಅದ್ದೂರಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಜಿಎಸ್ ಬಸವರಾಜು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸಾಯಿಬಾಬರು ಪರಿನಿರ್ವಾಣ ಹೊಂದಿದ್ದ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಪಾದುಕೆ ದರ್ಶನ ಹಾಗೂ ಸಮಿತಿಯ 6ನೇ ವಾರ್ಷಿಕೋತ್ಸವದ ವಿಶೇಷವಾಗಿದೆ ಎಂದರು. ಈ ತಿಂಗಳ 12 ಮತ್ತು 13ರಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿವೆ. 12ರಂದು ನಗರಕ್ಕೆ ಪಾದುಕೆ ಆಗಮನವಾಗಲಿದೆ. ಬೆಳಿಗ್ಗೆ 10 ಗಂಟೆಗೆ ಗಂಗೋತ್ರಿ ರಸ್ತೆಯಿಂದ ವಿವಿಧ ರಸ್ತೆಗಳಲ್ಲಿ ಪಾದುಕೆಗಳ ಅದ್ದೂರಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಮಂಗಳವಾದ್ಯ, ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪ್ರದರ್ಶನ ನೀಡಲಿವೆ ಎಂದರು. ಗಂಗೋತ್ರಿ ನಗರದಿಂದ ಶುರು ಮಾಡಿ ಅಲ್ಲಿ ರೂಟ್ಗಳು ಕೊಟ್ಟಿದ್ದೀವಿ, ಸುಮಾರು 1.5 ಗಂಟೆ ಅದನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕೀಲುಕುದುರೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಮ್ಮ ಧರ್ಮದ ಪ್ರಕಾರವಾಗಿಯೇ ಕೂಡ ಬಹಳ ವಿಜೃಂಭಣೆಯಿಂದ ಜನಮನ್ನಣೆಗೆ ಒಲಿಯತಕ್ಕಂಥ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಜಾಸ್ತಿ ಇದರಲ್ಲೇ ಮಾಡಿದ್ದೀವಿ. ಅಂದು ಸಾಯಿನಾಥ ದೇವಸ್ಥಾನದಲ್ಲಿ ಹೋಮ ಹವನ, ಬಾಬಾರಿಗೆ ರಜತ ಕಿರೀಟ ಧಾರಣೆ ಕಾರ್ಯಕ್ರಮವಿದೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಡಾ ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ಕಿರೀಟ ಧಾರಣೆ ನೆರವೇರಿಸುವರು ಎಂದರು. 13ರಂದು ಬಾಬಾರಿಗೆ ಕಾಕಡಾರತಿ, ಪಾದುಕೆ ಪೂಜೆ, ಆರತಿ, ಅಭಿಷೇಕ, ಭಕ್ತರಿಗೆ ಪಾದುಕೆ ದರ್ಶನ, ಭಜನೆ, ವಿಷ್ಣು ಸಹಸ್ರನಾಮ ಏರ್ಪಡಿಸಲಾಗಿದೆ. ಸಂಜೆ ಗಾಯಕ ಮಂಜುನಾಥ್ ಮತ್ತು ಸಂಗಡಿಗರಿಂದ ಸಂಗೀತ ಆರಾಧನೆ, ಸಂಗೀತ ಕಾರ್ಯಕ್ರಮ. ರಾತ್ರಿ 10 ಗಂಟೆಗೆ ತೇಜಾರತಿ ನೆರವೇರಲಿದೆ ಎಂದು ಜಿಎಸ್ ಬಸವರಾಜು ಹೇಳಿದರು. ಅಂದು ಸಂಜೆ ಸಮಾರೋಪ ಸಮಾರಂಭಗಳಲ್ಲಿ ಡಾ ಸ್ವಾಮಿ ವೀರೇಶಾನಂದಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಮಾಜಿ ಸಂಸದ ಜಿಎಸ್ ಬಸವರಾಜು, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಸಾಹಿತಿ ಕವಿ ಕೃಷ್ಣಪ್ಪ ಮೊದಲಾದವರು ಭಾಗವಹಿಸುವರು ಎಂದು ಹೇಳಿದರು. ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಗುರುಸಿದ್ದಪ್ಪ, ಮುಖಂಡರಾದ ಕವಿತಾ ಕೃಷ್ಣ, ಕುಂದರನಹಳ್ಳಿ ರಮೇಶ್, ಹೊನ್ನುಡಿಕೆ ಲೋಕೇಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಹುಳಿಯಾರು ಜಾಮಿಯಾ ಮಸೀದಿ ಮುತುವಲ್ಲಿ ವಜಾಗೊಳಿಸಲು ಒತ್ತಾಯಿಸಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ಹುಳಿಯಾರು ಜಾಮಿಯಾ ಮಸೀದಿ ಮುತುವಲ್ಲಿ ಸೈ ಜಬಿವುಲ್ಲಾ ಅವರನ್ನ ತಕ್ಷಣ ಮುತುವಲ್ಲಿ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಊರಿನ ಪ್ರಮುಖ ಬೀದಿಯಲ್ಲಿ ಮುಸ್ಲಿಂ ಬಾಂಧವರು ಬುಧವಾರ ಮೌನ ಮೆರವಣಿಗೆ ನಡೆಸಿ ಉಪತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮೌನ ಮೆರವಣಿಗೆ ಆರಂಭಕ್ಕೂ ಮೊದಲು ಮೌನ ಮೆರವಣಿಗೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಕ್ಕೆ ಶಾಸಕರೇ ಡಿವೈಎಸ್ಪಿ ಅವರಿಗೆ ದೂರವಾಣಿ ಕರೆ ಮಾಡಿ ಅಹಿತಕರ ಘಟನೆ ನಡೆದರೆ ನಾನೇ ಜವಾಬ್ದಾರಿ, ನನ್ನ ಮನವಿ ಮೇರೆ ಮೆರವಣಿಗೆ ಅನುಮತಿ ಕೊಡಿ ಎಂದು ಕೇಳಿಕೊಂಡರು. ನಂತರ ಶಾಸಕರಿಂದ ಮನವಿ ಸ್ವೀಕರಿಸಿ ಮೌನ ಮೆರವಣಿಗೆಗೆ ಪೊಲೀಸರು ಅನುಮತಿ ನೀಡಿದರು.
ಹುಳಿಯಾರು ಶಾದಿಮಹಲ್ನಿಂದ ಬಲಗೈಗೆ ಎಲ್ಲರೂ ಕಪ್ಪುಪಟ್ಟಿ ಧರಿಸಿ ರಂಗೋಪಾಲ್ ಸರ್ಕಲ್ ಬಿಎಚ್ ರಸ್ತೆ ಪೊಲೀಸ್ ಸ್ಟೇಷನ್ ಸರ್ಕಲ್ ಮೂಲಕ ನಾಡ ಕಚೇರಿಗೆ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಿ ನಾಡ ಕಚೇರಿಯಲ್ಲಿ ಪ್ರಭಾರ ಉಪತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿ ಹಿಂದಿರುಗಿದ್ರು. ಸರ್ವಾಧಿಕಾರಿಯಂತೆ ವರ್ತಿಸ್ತಾರೆ ಆ ಧೋರಣೆ ವಿರುದ್ಧ ಮತ್ತು ಜಮೀನನ್ನ ಅಕ್ರಮವಾಗಿ ತಮ್ಮ ಹೆಸರಿಗೆ ಮಸೀದಿ ಮತ್ತು ವಕ್ಫ್ ಇಲಾಖೆಗೆ ನೋಂದಾಯಿತ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ನಕಲಿ ದಾಖಲೆಗಳನ್ನ ಬನಾವಟ್ ಮಾಡಿಕೊಂಡು ಇದರ ವಿರುದ್ಧ ಎಲ್ಲರಿಗೂ ನಾವು ದೂರು ಸಲ್ಲಿಸಿದೀವಿ. ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಮತ್ತುವಲ್ಲಿ ನೇತೃತ್ವದ ಕಮಿಟಿ ವಜಾ ಮಾಡಬೇಕು, ಆಡಳಿತಾಧಿಕಾರಿಗಳನ್ನ ನೇಮಿಸಬೇಕು, 20 ವರ್ಷದ ಲೆಕ್ಕಪತ್ರ ತಪಾಸಣೆ ಮಾಡಲಿಕ್ಕೆ ಆಡಿಟರ್ಗಳನ್ನ ಕಳಿಸ್ಕೊಡ್ಬೇಕು. ನಮ್ಮ ಜಮೀನನ್ನು ಮಸೂದಿ ಜಮೀನನ್ನು ಮಾರಿಕೊಂಡು ಅವ್ರ ಮುಖಾಂತರ ಅವ್ರ ಮಾವನ ಮುಖಾಂತರ ಅವರು ರಿಜಿಸ್ಟರ್ ಮಾಡಿಸ್ಕೊಂಡು ಅವರದೇ ಆದಂತಹ ಒಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಂದು ಈ ಸಂದರ್ಭದಲ್ಲಿ ಜಮಿಯಾ ಮಸೀದಿ ಉಪಾಧ್ಯಕ್ಷ ಸೈಯದ್ ಅಮಾನುಲ್ಲಾ, ಕಾರ್ಯದರ್ಶಿ ಸೈಯದ್ ಸಾಬ್, ಸದಸ್ಯ ಇಸ್ಮಾಯಿಲ್ ಶರೀಫ್, ಮೊಹಮ್ಮದ್ ರಾಜ್ಕುರಿ ಮತ್ತು ಉಣ್ಣೆ ನಿಗಮದ ಸದಸ್ಯ ಅಫ್ಜಲ್ ಸಲೀಂ, ಗ್ರಾಮ ಪಂಚಾಯಿತಿ ಸದಸ್ಯ ಡಿಶ್ವಾಬು ಮೊದಲಾದವರು ಭಾಗವಹಿಸಿದರು. ಲೋಕಾಯುಕ್ತರಿಗೆ ಚಾಕು ಇರದ ತೇಜರಾಜನ ಪೂರ್ವಾಪರ ತಿಳಿಯಲು ವಿಚಾರಣೆ ನಡೆದಿದೆ ಎಂದು ಕಾನೂನು ಸಚಿವ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟರವರಿಗೆ ಕಚೇರಿಯಲ್ಲಿ ಚಾಕುವಿನಿಂದ ಇರಿದ ಆರೋಪಿ ತೇಜರಾಜ್ ಶರ್ಮಾನ ಪೂರ್ವಪರ ಸಮಗ್ರ ತನಿಖೆಯನ್ನ ಪೊಲೀಸ್ ಚಂದ ಕೈಗೆತ್ತಿಕೊಂಡಿದೆ ಎಂದು ರಾಜ್ಯ ಸಂಸದೀಯ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ದಿಗ್ಗಳ ಸಮಾಜದ ಜಾಗೃತಿ ಸಭೆ ನಂತರ ಮಾತನಾಡಿದ ಸಚಿವರು, ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟರವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ದೇವರ ದಯೆಯಿಂದಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆಂದು ತಿಳಿಸಿದರು. ಈ ಚಾಕು ಇರಿತ ಘಟನೆಯನ್ನ ಆಧಾರವಾಗಿ ಇಟ್ಟುಕೊಂಡು ವಿರೋಧ ಪಕ್ಷದವರು ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದು ಬೊಬ್ಬೆ ಹೊಡೆಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಜಯಚಂದ್ರ ಪ್ರಶ್ನಿಸಿದರು. ಇಂತಹ ಘಟನೆಗಳು ದಿಢೀರನೆ ಆಗಿರುವುದು ಬಿಟ್ಟರೆ ಯಾವುದೇ ಉದ್ದೇಶದಿಂದ ಅಲ್ಲವೆಂದು ಸಮರ್ಥಿಸಿಕೊಂಡರು. ನ್ಯಾಯಮೂರ್ತಿಗಳ ಮೇಲೆ ನಡೆದಿರುವ ಈ ಹಲ್ಲೆಗೆ ಭದ್ರತಾ ವೈಫಲ್ಯವೇ ಕಾರಣವಲ್ಲವೇ ಎಂದು ಪ್ರಶ್ನಿಸಿದಾಗ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲವೆಂದು ಹೇಳುತ್ತಾ ಜಾಗ ಖಾಲಿ ಮಾಡಿದರು. ಇದೆಲ್ಲ ಇದ್ದೇನೆ ಇವತ್ತು ಇಂದಿರಾ ಗಾಂಧಿ ಅವ್ರನ್ನ ನಾವು ಇಷ್ಟೆಲ್ಲ ಇದ್ದಾಗೂ ಕೂಡ ಪ್ರೈಮ್ ಮಿನಿಸ್ಟರ್ ಉಳಿಸ್ಕೊಳಕಾಗಲಿಲ್ಲ, ಅಮೆರಿಕದ ರಾಷ್ಟ್ರಾಧ್ಯಕ್ಷ ಜಾನ್ ಎಫ್ ಕೆನಡಿನ ಉಳಿಸ್ಕೊಳಕಾಗಲಿಲ್ಲ. ಇದೆಲ್ಲ ನಡೀತದೆ, ಎಲ್ಲರ ಕಾಲದಲ್ಲೂ ನಡೀತದೆ. ಆದರೆ ಎಲ್ಲ ಒಂದು ಕಡೆಗೆ ಇಂತಹ ಕೃತ್ಯಗಳು ಆದಂತ ಸಂದರ್ಭದಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಕಾರ್ಯಕ್ರಮಗಳನ್ನ ತೆಗೊಳ್ಳಬೇಕಾಗ್ತದೆ. ನಾವು ಒಬ್ಬ ಲೋಕಾಯುಕ್ತರಾಗಿ ಅಥವಾ ಒಬ್ಬ ಮಂತ್ರಿಯಾಗಿ ಒಬ್ಬರು ಶಾಸಕರಾಗಿ ಜನಗಳ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ. ಇಂಥ ದುಷ್ಟಶಕ್ತಿಗಳನ್ನ ಒಂದು ಸಂದೇಶವನ್ನ ಸಾರುವಂತ ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಅದು ನಾನು ಡೀಟೇಲ್ಸ್ ಹೋಗೋದಿಲ್ಲ, ಕೆಲವು ಮಾಹಿತಿ ಗೊತ್ತಿದೆ ನನಗೆ, ನನಗೆ ಕೆಲವು ಮಾಹಿತಿ ಗೊತ್ತಿದೆ, ಆದರೆ ಖಚಿತ ಆಗೋವರೆಗೂ ನಾನು ಹೇಳಕ್ ಹೋಗಲ್ಲ. ಆಧಾರ ನೋಂದಣಿ ಅವಧಿ ವಿಸ್ತರಿಸಲು ಒತ್ತಾಯಿಸಿ ಸಾರ್ವಜನಿಕರು ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಯೋಜನೆಗಳ ದಾಖಲೀಕರಣಕ್ಕಾಗಿ ಆಧಾರ್ ಸಂಖ್ಯೆ ಜೋಡಣೆಯ ನವೀಕರಣ ಕಾರ್ಯದ ಅವಧಿ ವಿಸ್ತರಿಸುವಂತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾರ್ವಜನಿಕರು ಒತ್ತಾಯಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಳೆದ 4 ದಿನಗಳಿಂದ ನಡೆಸಲಾಗುತ್ತಿದ್ದ ಆಧಾರ್ ತಿದ್ದುಪಡಿ ನೋಂದಣಿ ಕಾರ್ಯ ಮಾರ್ಚ್ 9ಕ್ಕೆ ಅಂತ್ಯವಾಗಲಿದೆ ಎಂದು, ನಮ್ಮಗಳಿಗೆಲ್ಲ ದಾಖಲೆಗಳನ್ನು ನೋಂದಣಿಗೆ ಆಧಾರ್ ಕಡ್ಡಾಯವಾಗಿದೆ, ಆಧಾರ್ನ ಯುಐಡಿಎಐ ಪ್ರಾಧಿಕಾರದಿಂದ ಆಧಾರ್ ನೋಂದಣಿಗೆ 5 ದಿನಗಳ ಕಾಲಾವಕಾಶ ನೀಡಿದ್ದಾರೆ. ತಾಲೂಕಿನಾದ್ಯಂತ ದೂರದ ಹಳ್ಳಿಗಳಿಂದ ಆಧಾರ್ ನೋಂದಣಿ ಕಾರ್ಯಕ್ಕೆ ಪರದಾಡುವಂತಾಗಿದೆ. ಶಾಲಾ ಕಾಲೇಜುಗಳಿಗೆ ಬ್ಯಾಂಕ್ ಖಾತೆ ಸರ್ಕಾರದ ಸವಲತ್ತು ಪಡೆಯಬೇಕೆಂದರೆ ಆಧಾರ್ ಕಡ್ಡಾಯವಾಗಿದ್ದು 10 ಹಲವು ಯೋಜನೆಗೆ ಆಧಾರ್ ಅವಶ್ಯಕವಾಗಿದೆ ಎಂದರು. ಮಾನ್ಯ ತಹಸೀಲ್ದಾರ್ಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ, ಈ ಆಧಾರ್ ಕಾರ್ಡಿನ ಸಮಸ್ಯೆ ತುಂಬ ಜನಕ್ಕೆ ಭಾಳ ತೊಂದರೆ ಆಗೈತೆ. ಇವತ್ತು ಒಂದು ಆಸ್ಪತ್ರೆಗೆ ಹೋಗಲಿ, ಒಂದು ಶಾಲಾ ವಿದ್ಯಾಭ್ಯಾಸಕ್ಕಾಗಲಿ, ಒಂದು ಆರ್ಟಿಗಾಗಲಿ, ಒಂದು ಡೆತ್ ಸರ್ಟಿಫಿಕೇಟ್ಗಾಗಲಿ, ಮತ್ತೊಂದಕ್ಕೆ ಆಗಲಿ, ಜನಗಳಿಗೆ ಭಾಳ ಇದು ಆ ಆಧಾರ್ ಕಾರ್ಡಿನ ಸಮಸ್ಯೆ ಭಾಳ ತೊಂದರೆ ಆಗ್ಬಿಟ್ಟಿದೆ ಜನಕ್ಕೆ. ಈ ಸರ್ಕಾರ 15-9 ತಾರೀಕು ತನಕ ಕಾಲಾವಕಾಶ ಕೊಟ್ಟಿರೋದ್ರಿಂದ ಜನಗಳು ಬೆಳಗ್ಗೆನೆ ಬಂದು 6:30 ಬಂದು ನಿಂತ್ಕೊಂಡು ಟೋಕನ್ ತಗೊಂಡು ಮಕ್ಕಳು ಮರಿನಲ್ಲಿ ಕರ್ಕೊಂಡು ಉಪವಾಸ ಇದ್ರು ಸಹ ಇದು ಸಮಸ್ಯೆ ತಪ್ಪಿಲ್ಲ. ಆದ್ರಿಂದ ತಹಸೀಲ್ದಾರ್ ಅವರು ಸರ್ಕಾರದ ಜೊತೆ ಮಾತಾಡ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅವಧಿ ವಿಸ್ತರಿಸಲು ಕೋರುವುದಾಗಿ ತಹಸೀಲ್ದಾರ್ ಶಿವಲಿಂಗ ಮೂರ್ತಿ ಹೇಳಿದರು. ಶ್ರೀನಿವಾಸಪುರ ತಾಲೂಕು ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮೇಲೆ ವ್ಯಕ್ತಿಯೊಬ್ಬರು ಹಲ್ಲೆ ಮಾಡಿದ್ದರು ಎಂದು ಆಪಾದಿಸಿ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕು ಕುರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪಿ ಬಂಧಿಸುವಂತೆ ನೌಕರರು ಪ್ರತಿಭಟನೆ ನಡೆಸಿದರು.
ಕುರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯದಲ್ಲಿ ಇದ್ದ ಕ್ಲರ್ಕ್ ಕಮ್ ಆಪರೇಟರ್ ಆದ ಸಿ ಸುಧಾಕರ್ ಅವರ ಮೇಲೆ ಶ್ರೀ ಸ್ಟೋರ್ ಮಂಜುನಾಥ್ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ರೇಷನ್ ಕಾರ್ಡ್ ನೋಂದಣಿ ಕಾರ್ಯವನ್ನು ನಿಲ್ಲಿಸುವಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಮಂಜುನಾಥ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸರ್ಕಾರಿ ನೌಕರರ ವೃಂದ ಸಂಘದ ವತಿಯಿಂದ ಧರಣಿ ನಡೆಸಿದರು. ಸಂಘ ಬೇಡಿಕೆ ಬೇಡಿಕೆ ಇಟ್ಟಿದೆ. ಮೊನ್ನೆ ಸರ್ಕಾರಿ ಕೂಡ ನಾವು ಈಗಾಗಲೇ ಮನವಿಯನ್ನು ಸ್ವೀಕರಿಸಿದ್ದಾರೆ. ನಾವು ಮುಂದೆ ಏನಾದರೂ ಕೂಡ ಆತನನ್ನ ಬಂಧಿಸಿ ಜೈಲಿಗೆ ಕಳಿಸಿ ಮತ್ತೆ ಅದಲ್ಲದೆ ಈ ಜಿಲ್ಲೆಯಿಂದನೇ ಗಡಿಪಾರು ಮಾಡದೆ ಹೋದರೆ ನಾವು ಸೋಮವಾರದಿಂದ ಅನಿಶ್ಚಿತ ಕಾಲ ಇವು ನಮ್ಮ ಎಲ್ಲಾ ಇಲಾಖೆ ನೌಕರರ ಮಿತ್ರರು ಎಲ್ಲರೂ ಸೇರಿ ಒಂದು ದಂಡಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೇವೆ. ಅವರನ್ನು ಹಿಡಿದು ಗಡಿಪಾರು ಮಾಡುವವರೆಗೂ ನಾವು ಸಾರ್ವಜನಿಕ ಜೀವನದವರು, ನಾವು ಸಾರ್ವಜನಿಕ ಸೇವೆಯನ್ನು ಮಾಡ್ತಕ್ಕಂಥವ್ರು. ಸಾರ್ವಜನಿಕ ಸೇವೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನೌಕರ ಮೇಲೆ ಅಲ್ಲನೆಯನ್ನು ನಾವು ನಮ್ಮ ಸಂಘಕ್ಕೆ ಈ ಸಂದರ್ಭದಲ್ಲಿ ಖಂಡಿಸಿದಂಥ ಸಂದರ್ಭ ಹೇಳ್ತಾ ಇಡೀ ಏನಿದೆ ಈ ಒಂದು ಘಟನೆಯನ್ನು ಅವರು ತೀವ್ರವಾಗಿ ಕ್ರಮ ತೆಗೆದುಕೊಳ್ತಾ ಹೋದರೆ ಸೋಮವಾರದಿಂದ ನಾವೆಲ್ಲರೂ ಕೂಡ ಎಲ್ಲ ಇಲಾಖೆಗಳು ಕೂಡ ಬಂದ್ ಮಾಡಿ ನಾವು ಅನಿಶ್ಚಿತ ಕಾಲ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.